ಸಲ್ಲಿಸಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬಂದಿದೆ. ಗುಂಡ್ಲುಪೇಟೆ ಪುರಸಭೆಯಲ್ಲಿ ಹಕ್ಕುಪತ್ರ ಹಂಚಿಕೆ ಮಾಡೋದ್ರಲ್ಲಿ ತಾರತಮ್ಯ ನಡೆಸಿದ್ದಾರೆ. ಗುಂಡ್ಲುಪೇಟೆ ಪುರಸಭಾ ಕಾಂಗ್ರೆಸ್ ಸದಸ್ಯರಿಂದ ಆರೋಪ ಇದು. ಇಲ್ಲಿ ಒಟ್ಟಾಗಿ 663 ನಿವೇಶನಗಳಿದ್ವು, ಅದರಲ್ಲಿ ಉಳ್ಳವರಿಗೆ ನೀಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಆರೋಪ ಕೇಳಿ ಬಂದಿದೆ. ಅರ್ಹ ಫಲಾನುಭವಿಗಳಿಗೆ ಸಿಗ್ಲೇ ಇಲ್ವಾ ನಿವೇಶನ ಹಕ್ಕುಪತ್ರ? ಇಲ್ಲೊಂದು ಕ್ವಶನ್ ಮಾರ್ಕ್ ಹೀಗೆ ಕಾಣಿಸ್ತಿದೆ ನಮ್ಗೆ. 663 ನಿವೇಶನಗಳಲ್ಲಿ ಉಳ್ಳವರಿಗೆ ಮಾತ್ರ ನೀಡಿದ್ದಾರೆ, ಆದ್ರೆ ಅರ್ಹ ಫಲಾನುಭವಿಗಳಿಗೆ ಲಭ್ಯನೇ ಆಗಿಲ್ವಾ ಅನ್ನೋದು ಒಂದು ಪ್ರಶ್ನೆ ಇಲ್ಲಿ ನಮ್ಗೆ ಎದ್ದು ಕಾಣಿಸ್ತಿದೆ. ಯಾಕಂದ್ರೆ ಕಾಂಗ್ರೆಸ್ ಸದಸ್ಯರನ್ನ ಕಡೆಗಣನೆ ಮಾಡಿ ನಿವೇಶನ ಹಂಚಿಕೆ ಮಾಡಿದ್ದಾರೆ ಅನ್ನುವಂತ ಆರೋಪ ಇಲ್ಲಿ. ಇದ್ರಲ್ಲೂ ರಾಜಕಾರಣ ನಡೆಸಿದ್ದಾರೆ, ಎಲ್ಲಿ ನೋಡಿದ್ರು ಬರೀ ರಾಜಕಾರಣಿಯ ದಂಧೆನೆ. ಇಲ್ಲಿನೂ ಕೂಡ ಹಾಗೆ ಆಗಿದೆ, ಕಾಂಗ್ರೆಸ್ ಸದಸ್ಯರನ್ನ ಕಡೆಗಣಿಸಿದ್ದಾರೆ, ನಿವೇಶನ ಹಂಚಿಕೆ ಮಾಡಿದ್ದಾರೆ ಇವರು ಅನ್ನೋಂತ ಆರೋಪ ಇಲ್ಲಿ. ನಿವೇಶನ ಹಂಚಿಕೆಯಲ್ಲೂ ಕೂಡ ರಾಜಕಾರಣ ಬೇಕಾಗಿತ್ತಾ? ಅನರ್ಹರಿಗೆ ನಿವೇಶನ ಹಂಚಿಕೆ ಮಾಡಿರುವ ಆರೋಪ ಇಲ್ಲಿ ಕೇಳಿ ಬಂದಿದ್ದಾವೆ. ಗುಂಡ್ಲುಪೇಟೆ ಪುರಸಭೆಯಲ್ಲಿ ಹಕ್ಕುಪತ್ರ ಹಂಚಿಕೆಯಲ್ಲಿ ಇಂತಹ ತಾರತಮ್ಯಗಳು ಇಲ್ಲಿ ಎದ್ದು ಕಾಣಿಸ್ತಾ ಇದ್ದಾವೆ. ಸ್ವತಃ ಅರ್ಜಿ ಸಲ್ಲಿಸಿರ್ತಾರಲ್ಲ, ಅರ್ಜಿಯನ್ನ ಸ್ವೀಕರಿಸಿ ಕೊಟ್ಟಿರ್ತಾರೆ, ಅಂಥವರಿಗೆ ಪಂಗನಾಮ, ಅಂಥವರಿಗೆ ಕೊಟ್ಟಿಲ್ಲ, ತಮ್ಮ ಇಷ್ಟೇ ಬಂದವರಿಗೆ ಮಾತ್ರ ಇಲ್ಲಿ ಹಕ್ಕುಪತ್ರವನ್ನ ಕೊಟ್ಟಿದ್ದಾರೆ. ಅರ್ಹ ಫಲಾನುಭವಿಗಳನ್ನ ಕಡೆಗಣಿಸಿ ಅನ್ಯಾಯ ಮಾಡಿದ್ದಾರೆ ಅಂತ ಗುಂಡ್ಲುಪೇಟೆಯಲ್ಲಿ ನೋಡಿ ಎಲ್ಲರೂ ಅಲ್ಲಿ ರಸ್ತೆಗಿಳಿದಿದ್ದಾರೆ. ತಮ್ಮ ಬೇಡಿಕೆ ಏನಿತ್ತಲ್ಲ ಅದನ್ನೆಲ್ಲ ಕೂಡ ಸರ್ಕಾರಕ್ಕೆ ಮನವರಿಕೆ ಮಾಡಿ ಕೊಡ್ತಾ ಇದ್ದಾರೆ. ಆಯ್ಕೆ ಸಮಿತಿಯ ನಡೆಗೆ ಸದಸ್ಯ ಇಲಿಯಾಸ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ಫಲಾನುಭವಿಗಳ ಪಟ್ಟಿ ರದ್ದುಪಡಿಸುವಂತೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಈಗ ದೂರಿದ್ದಾರೆ. ನಿವೇಶನ ಹಂಚಿಕೆಯಲ್ಲಿ ರಾಜಕಾರಣ ಮಾಡಿದ್ದಾರೆ ಅಂತ ಮೊಹಮ್ಮದ್ ಇಲಿಯಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಹಂಚಿಕೆಯ ಪತ್ರದಲ್ಲಿ, ನಿವೇಶನ ಹಂಚಿಕೆ ಪತ್ರದಲ್ಲಿ ತಾರತಮ್ಯ ನಡೆಸಿದ್ರೆ ಇನ್ನು ಸ್ವತಃ ಅಲ್ಲಿ ಅರ್ಜಿಯನ್ನ ಸಲ್ಲಿಸಿ ಕೊಟ್ಟವ್ರಿಗೆ ಪಂಗನಾಮ ಬಿದ್ದ ಹಾಗೇನೆ ಇದು. ಯಾಕಂದ್ರೆ ತಮ್ಮ ನಿಶ್ಚಯ ಬಂದವರಿಗೆ ಮಾತ್ರ ಇಲ್ಲಿ ಹಕ್ಕುಪತ್ರವನ್ನ ಕೊಟ್ಟಿರ್ತಾರೆ, ಅದರಲ್ಲೂ ಮತ್ತೆ ರಾಜಕಾರಣಿ ಬೇರೆ ನಡೆಸ್ತಾರೆ. ಇಲ್ಲಿ ಕಾಂಗ್ರೆಸ್ ಸದಸ್ಯರು ಏನಿದಾರಲ್ಲ ಅವರನ್ನ ಕಡೆಗಣನೆ ಮಾಡಿದ್ದಾರೆ, ತಮಗೆ ಯಾರಿಗ್ ಬೇಕೋ ಅವ್ರಿಗೆ ಮಾತ್ರ ಹಂಚಿಕೆ ಮಾಡಿದ್ದಾರೆ ಅನ್ನುವಂತ ಆರೋಪ ಇಲ್ಲಿ. ಅರ್ಹ ಫಲಾನುಭವಿಗಳಿಗೆ ಲಭ್ಯವಾಗ್ಲೇ ಇಲ್ವಾ ನಿವೇಶನ ಹಕ್ಕುಪತ್ರ ಅನ್ನುವಂಥದ್ದು. ಈ ಎಲ್ಲ ದೃಶ್ಯವನ್ನ ನಾವು ನೋಡ್ತಿದ್ದಾಗ ಇಂತಹ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಇದಾವೆ. ಇದು ಕೃಷ್ಣ ರಾಜೇಂದ್ರ ಪುರಭವನ ಗುಂಡ್ಲುಪೇಟೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಅಲ್ಲಿ ಮಹಿಳೆಯರು ಕೂಡ ರಸ್ತೆಗೆ ಇಳಿದಿದ್ದಾರೆ. ಅಂದ್ರೆ ಇಂತಹ ಅನ್ಯಾಯಗಳು ಇಲ್ಲಿ ಆಗ್ತಾ ಇದ್ವಂದ್ರೆ ಇದಕ್ಕೆ ಸರ್ಕಾರಕ್ಕೆ ತಿಳಿಬೇಕಲ್ಲ. ಇಂತಹ ಅಂದ್ರೆ ನಿವೇಶನ ಪ್ರತಿಯೊಬ್ಬರಿಗೂ ಯಾರಲ್ಲಿ ಅರ್ಜಿಯನ್ನ ಸಲ್ಲಿಸಿರ್ತಾರೆ ಹಾಗೆ ಅರ್ಹ ಫಲಾನುಭವಿಗಳಿಗೆ ಕೂಡ ಕೊಡ್ಬೇಕಾಗತ್ತೆ. ತಮ್ಗೆ ಇಷ್ಟೇ ಬಂದವ್ರಿಗೆ ಮಾತ್ರ ಕೊಟ್ಟು ಕೈ ತೊಳೆದುಕೊಂಡಿದೆ ಆಯ್ಕೆ ಸಮಿತಿಯ ನಡೆಗೆ ಸದ್ಯ ಇಲಿಯಾಸ್ ಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ಪ್ರಸ್ತುತ ಫಲಾನುಭವಿಗಳ ಪಟ್ಟಿ ರದ್ದುಪಡಿಸಬೇಕು ಅಂತ ಜಿಲ್ಲಾಧಿಕಾರಿಗಳಿಗೂ ಕೂಡ ದೂರು ನೀಡಿದ್ದಾರೆ. ಪಟ್ಟಣದಲ್ಲಿ ಆಶ್ರಯ ಯೋಜನೆಯಡಿಯಲ್ಲಿ 632 ನಿವೇಶಗಳನ್ನ ಹಂಚಿಕೆ ಮಾಡಿದ್ದಾರೆ. ಈ ನಿವೇಶನಗಳನ್ನ ಹಂಚಿಕೆ ಮಾಡಿರೋದ್ರಲ್ಲಿ ಯಾವುದೇ ರೀತಿಯಾದ ಆಶ್ರಯ ಯೋಜನೆಯ ಸರ್ಕ್ಯುಲರ್ ಏನಿದೆ, ಸುತ್ತೋಲೆ ಏನಿದೆ, ಆ ನೀತಿ ನಿಯಮಗಳನ್ನ ಒಂದೂ ಪಾಲಿಸಿಲ್ಲ. ಆಶ್ರಯ ಯೋಜನೆಯ ಸರ್ಕ್ಯುಲರ್ ಅಂದ್ರೆ ಸುತ್ತೋಲೆಯಲ್ಲಿರುವಂತ ಎಲ್ಲಾ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಜನಕ್ಕೆ ಕೊಟ್ಟಿದ್ದಾರೆ. ಒಬ್ಬೊಬ್ಬ ವ್ಯಕ್ತಿಗೆ ಅಥವಾ ಒಂದೊಂದು ಮನೆಗೆ 2-3 ಸೈಟ್ ಕೊಟ್ಟಿದ್ದಾರೆ. ಅದರಲ್ಲಿ ಆಲಿ ಏನು ನಾಮಿನಿ ಸದಸ್ಯರಿದ್ದಾರೆ ಅವ್ರಿಗೂ ಸಹ ಕೊಟ್ಟಿದ್ದಾರೆ. ಇದು ಸಂಪೂರ್ಣವಾಗಿ ಕಾನೂನಿನ ವಸತಿ ಯೋಜನೆಯ ಇಲಾಖೆಯ ನೀತಿ ನಿಯಮಗಳನ್ನ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿಕೊಟ್ಟಿರೋದು. ಇದು ಕ್ಷಮ್ಯ ಅಪರಾಧ. ಮತ್ತು ಎಲ್ಲ 23 ವಾರ್ಡ್ಗಳಲ್ಲಿ ಆಶ್ರಯ ಯೋಜನೆಯಡಿಯಲ್ಲಿ ಬಡ ಜನರಿಗೆ ಕೊಡಬೇಕು ಅಂತ ಅಂದ್ರೆ ನಿರಾಶ್ರಿತರು ಕೊಡಬೇಕು ಅಂತ ವಸತಿ ಇಲಾಖೆ ಹೇಳುವಂಥದ್ದು, ಕಾನೂನು ಹೇಳುವಂಥದ್ದು, ಸಂವಿಧಾನ ಹೇಳುವಂಥದ್ದು. ಇವರು ಯಾರ್ಯಾರಿಗೆ ಮನೆ ಇದೆ, ಯಾರ್ಯಾರಿಗೆ ಜಮೀನು ಇದೆ ಅವ್ರಿಗೆ ಕೊಟ್ಟಿದ್ದಾರೆ. ಅದನ್ನ ನಾವು ವಿರೋಧ ಮಾಡಿದ್ವಿ. ಜೊತೆಗೆ ನಮ್ಮ ಏನು 23 ವಾರ್ಡಲ್ಲಿ ನಾವು 8 ಜನ ಏನು ಕಾಂಗ್ರೆಸ್ ಕೌನ್ಸಿಲರ್ ಗೆದ್ದಿದ್ದೀವಿ, ನಮ್ಮ ವಾರ್ಡ್ಗಳಲ್ಲಿ ತುಂಬಾ ತಾರತಮ್ಯ ಆಗಿದೆ. ನಿಜವಾದ ಅರ್ಹ ಫಲಾನುಭವಿಗಳು ಏನಿದ್ದಾರೆ ಅವ್ರಿಗೆ ಸಿಕ್ಕಿಲ್ಲ. ಕೇವಲ 2-2 ಮನೆ, 3-3 ಮನೆ ಇರೋರಿಗೆ ರಿಪೀಟ್ ಆಗಿದೆ. ಮತ್ತೆ ಹಿಂದೆ ಆಶ್ರಯ ಸಮಿತಿಲಿ
ಏನು ಮನೆಗಳು ಸಿಕ್ಕಿತ್ತು ಅವ್ರಿಗೆ ಮತ್ತೆ ಕೊಟ್ಟಿದ್ದಾರೆ. ಇದು ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಆಗಿದೆ. ನೋಡಿ, ಆಶ್ರಯ ಯೋಜನೆ ನಿವೇಶನ ಹಕ್ಕುಪತ್ರ ಅರ್ಹ ಫಲಾನುಭವಿಗಳಿಗೆ ಸಿಗ್ಬೇಕಾಗಿರುತ್ತೆ. ಅಂತದ್ರಲ್ಲಿ ಇಲ್ಲಿ ಕೂಡ ತಾರತಮ್ಯವನ್ನ ಮಾಡ್ತಿದಾರಲ್ಲ. ಹೀಗೆ ಎಷ್ಟು ಆಟ ಆಡಿರ್ಲಿಕ್ಕಿಲ್ಲ, ತಮ್ಗೆ ಬೇಕಾದವರಿಗೆ ಮಾತ್ರ ಕೊಟ್ಟಿರ್ತಾರೆ. ಆಯ್ಕೆ ಸಮಿತಿಯ ನಡೆಗೆ ಅಲ್ಲಿ ಒಬ್ರು ಸದಸ್ಯರು ಆಕ್ರೋಶ ಹೊರಹಾಕಿದ್ದಾರೆ. ಸ್ವತಃ ಅಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಪಂಗನಾಮ ನೀಡಿದ್ದಾರೆ. ತಮ್ಗೆ ಯಾರಿಗ್ ಬೇಕೋ ಅವ್ರಿಗೆ ಮಾತ್ರ ಹಂಚಿಕೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ ಇಲ್ಲಿ ಕೇಳಿ ಬಂದಿದೆ. ಇದು ಗುಂಡ್ಲುಪೇಟೆ ಪುರಸಭಾ ಕಾಂಗ್ರೆಸ್ ಸದಸ್ಯರ ಆರೋಪ ಆಗಿತ್ತು. ಈ ಕುರಿತು ಪುರಸಭಾ ಸದಸ್ಯ 7ನೇ ವಾರ್ಡ್ ಮೊಹಮ್ಮದ್ ಇಲಿಯಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈಗಾಗಲೇ ಪುರಸಭೆಯಲ್ಲಿ ಅಂದ್ರೆ ಗುಂಡ್ಲುಪೇಟೆ ಪುರಸಭೆಯಲ್ಲಿ ಹಕ್ಕುಪತ್ರ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಾ ಇದೆ ಅನ್ನುವಂತ ಆರೋಪಕ್ಕೆ ನೀವು ಕೂಡ ಅದರಲ್ಲಿ ಒಬ್ರು ಆರೋಪ ಮಾಡಿದ್ದೀರಿ. ಏನ್ ನಡೀತಿದೆ ಅಲ್ಲಿ, ಯಾಕೆ ಇಂತಹ ತಾರತಮ್ಯ ನಡೆಸಿದ್ದಾರೆ? ಈ ಬಿಜೆಪಿ ಸರ್ಕಾರದಲ್ಲಿ ಹಿಂದು ಮುಸ್ಲಿಂ ಅನ್ನೋದು ಒಂದು ಮುಖ್ಯವಾಗಿ ಒಂದು ಬಣ್ಣ ಇದು. ಇವರು ಇದನ್ನೇ ಇಟ್ಕೊಂಡು ಮಾಡ್ತಾ ಇರೋದು. ಎಷ್ಟು ಜನಕ್ಕೆ ಸಿಕ್ಕಿದೆ ಅಲ್ಲಿ? 7 ಸಂಖ್ಯೆ ಹಂಚಿಕೆ ಮಾಡಿದ್ದಾರೆ. ಅಲ್ಲ, ಎಷ್ಟು ಎಷ್ಟು ಜನಕ್ಕೆ ಹಕ್ಕುಪತ್ರ ಸಿಕ್ಕಿದೆ? 637 ಜನಕ್ಕೆ ಹಕ್ಕುಪತ್ರ ಹಂಚಿದ್ದಾರೆ. ಅಂದ್ರೆ ಎಂತವರಿಗೆ ಹಂಚಿರಬಹುದು ಅಂತ ಅಂದ್ರೆ ಅಲ್ಲಿ ಈ ಅರ್ಹ ಫಲಾನುಭವಿಗಳಿಗೆ ಹಂಚಿದ್ದಾರಾ ಅಥವಾ ಅವ್ರಿಗೆ ಬೇಕಾದಂತವರಿಗೆ ಮಾತ್ರ ಇಲ್ಲಿ ಕೊಟ್ಟಿದ್ದಾರಾ, ಹೇಗೆ? ಇಲ್ಲ ಇಲ್ಲ, ಮನೆ ಆಸ್ತಿ ಮನೆಗಳು ಇರೋರ್ನ ಹಂಚಿದ್ದಾರೆ. ಇರೋರ್ಗೆ ಹಂಚಿದ್ದಾರಾ? ಇರೋರ್ಗೆ ಹಂಚಿದ್ದಾರೆ ಮೇಡಮ್. ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಏನ್ ಹೇಳ್ತಾರೆ? ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಯಾರು ಮುಂದೆ ನಿಂತ್ಕೊಳ್ಳಲ್ಲ ಮೇಡಮ್. ಈಗ ನೀವು ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ರಲ್ಲ, ಏನ್ ಹೇಳಿದ್ರು? ಅವ್ರು ಹೇಳಿದ್ರು ಸೂಕ್ತವಾದ ದಾಖಲಾತಿ ಹೋದ್ರೆ ನಿಮ್ಗೆ ಇದೇ ಈ ಹಕ್ಕುಪತ್ರ ರದ್ದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಕಾನೂನು ರೂಪದಲ್ಲಿ ಹೇಳಿದಾರಾ? ಹೇಳಿದಾರ ಮೇಡಮ್. ಎಸ್, ಓಕೆ ಸರ್, ಧನ್ಯವಾದಗಳು ಅಮೋಘ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್, ನಾವು ಈಗಾಗಲೇ ಆಯ್ಕೆ ಸಮಿತಿಯ ವಿರುದ್ಧ ಆಕ್ರೋಶ ಹೊರಹಾಕಿದ್ವಿ. ಇನ್ನು ಈ ಕುರಿತು ಪ್ರಸೂತಿ ಫಲಾನುಭವಿಗಳ ಪಟ್ಟಿಯನ್ನ ರದ್ದುಪಡಿಸಬೇಕು ಅಂತ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಕೂಡ ದೂರನ್ನ ಸಲ್ಲಿಸಿದ್ವಿ. ನೋಡೋಣ ಇನ್ನು ಮುಂದೆ ಏನ್ ಮಾಡ್ತಾರೆ ಅಂತ. ಯಾಕಂದ್ರೆ ಮನೆ ಜಮೀನು ಎಲ್ಲ ಇರೋರ್ಗೇನೆ ಇಂತ ಹಕ್ಕುಪತ್ರ ಹಂಚಿಕೆ ಮಾಡಿದ್ದಾರೆ ಇವರು. ಇನ್ನು ಈ ಬಡ ಜನರು ಏನಿರ್ತಾರಲ್ಲ, ಅಂತವರ ಗತಿ ಏನು ಅನ್ನೋದು ಇಲ್ಲಿ ಸ್ವಲ್ಪ ಇಂತ ಪ್ರಶ್ನೆ ಉದ್ಭವ ಆಗಿದ್ದು. ಯಾಕಂದ್ರೆ ಅರ್ಹ ಫಲಾನುಭವಿಗಳನ್ನ ಕಡೆಗಣಿಸಬಾರದು, ಇದು ಅನ್ಯಾಯ. ಯಾಕಂದ್ರೆ ಇದು ಸರ್ಕಾರದಿಂದ ಆ ಯೋಜನೆ ಆಗಿರುವಂತಹ ನಿವೇಶನ ಹಕ್ಕುಪತ್ರ, ಈ ಯೋಜನೆ ಅಂತವರಿಗೆ ಮಾತ್ರ ಸಿಗ್ಬೇಕಾಗಿರುವಂತಹ ಯೋಜನೆಯ ಒಂದು ಸಹಾಯ. ಇದು ಪ್ರತಿಯೊಂದು ಜಮೀನು ಆಗ್ಲಿ ಮನೆ ಆಗ್ಲಿ ಇರುವಂತವ್ರಿಗೆ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ, ಇನ್ ಮಿಕ್ಕಿದವ್ರಿಗೆ ಕೆಲವ್ರಿಗೆ ಸಿಕ್ಕೇ ಇಲ್ಲ, ಇದು ಒಂಥರ ಅನ್ಯಾಯ ಅನ್ನೋದು ನಿವೇಶನ ಹಂಚಿಕೆಯಲ್ಲೂ ರಾಜಕಾರಣ ನಡೆಸಿದ್ದಾರೆ ಅಂತ ಪುರಸಭಾ ಸದಸ್ಯ 7ನೇ ವಾರ್ಡ್ ಗುಂಡ್ಲುಪೇಟೆ ಮೊಹಮ್ಮದ್ ಇಲಿಯಾಸ್ ಆರೋಪ ಮಾಡಿದ್ದಾರೆ. ಸ್ವತಃ ಅಮೋಘ್ ಟಿವಿ ಜೊತೆಗೂ ಅವರು ಮಾತಾಡಿದ್ರು. ಇಲ್ಲಿ ಎಂತವ್ರಿಗೆ ಕೊಡ್ಬೇಕು ಅವರಿಗೆ ಕೊಟ್ಟಿಲ್ಲ, ನಿವೇಶನ ಹಕ್ಕುಪತ್ರ ಕೊಟ್ಟಿಲ್ಲ. ಇನ್ನು ಯಾರ ಹತ್ರ ಜಮೀನು ಎಲ್ಲ ಇದೆ ಮನೆ ಇದೆ ಅಂತವ್ರಿಗೆ ಹಂಚಿಕೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೂ ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ವಿಷಯ ನಾವು ತಲುಪಿಸಿದ್ದೀವಿ. ಮುಂದೆ ಎಲ್ಲವೂ ದಾಖಲಾತಿಗಳನ್ನ ನಾವು ನೋಡ್ತೀವಿ, ನೋಡಿ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಒಂದು ಭರವಸೆಯನ್ನ ಕೊಟ್ಟಿದ್ದಾರಂತೆ. ಆದ್ರೆ ಕಾದು ನೋಡ್ಬೇಕು ಮುಂದೆ ಏನೆಲ್ಲ ಆಗುತ್ತೆ ಅಂತ.